ಅಧ್ಯಯನಕ್ಕೆ ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ನಾಸಿಕ್ ಕಲಾರಾಮ್ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕರು ಯಾರು? ಅಂಬೇಡ್ಕರ್. ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇದ್ದಂಥ ವರ್ಗಗಳೆಷ್ಟು? 4. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಅಂಬೇಡ್ಕರ್. ಮನುಸ್ಮೃತಿ ಯಾವಾಗ ಅಳವಡಿಸಲಾಗಿತ್ತು? ಕ್ರಿಸ್ತಪೂರ್ವ 185. ಜ್ಯೋತಿಬಾ ಫುಲೆ ಅವರು ಯಾವ ಕಲ್ಪನೆಯ ಬಗ್ಗೆ ಒತ್ತಿ ಹೇಳಿದರು? ಕ್ರಿಸ್ತಶಕ 1838 ಅಕ್ಷರ ಕ್ರಾಂತಿಯ ಬಗ್ಗೆ. ಸಾಮಾಜಿಕ ತಾರತಮ್ಯ ಎಂದರೇನು? ಕೀಳು ಭಾವನೆಯನ್ನು ಅನುಭವಿಸಿದ ಕೆಲವು ವರ್ಗಗಳು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸೇರ್ಪಡೆಗೊಳ್ಳಲು ಅವಕಾಶವಿಲ್ಲದಿರುವ ಪರಿಸ್ಥಿತಿಯನ್ನು ಸಾಮಾಜಿಕ ತಾರತಮ್ಯ ಎನ್ನುವರು. ಆರ್ಥಿಕ ಶೋಷಣೆ ಎಂದರೇನು? ಬಡತನ ರೇಖೆಗಿಂತ ಕೆಳಗಿದ್ದವರು ಆರ್ಥಿಕ ಅಸಮಾನತೆಯ ಜೊತೆಗೆ ಶೋಷಣೆಗೆ ಒಳಗಾಗಿದ್ದರು, ಇದನ್ನು ಆರ್ಥಿಕ ಶೋಷಣೆ ಎನ್ನುವರು. ಮಂಡಲ ಆಯೋಗ ಯಾವಾಗ ಜಾರಿಗೆ ಬಂದಿತ್ತು? 1990. ಸತಿ ಪದ್ಧತಿಯನ್ನು ಹೋಗಲಾಡಿಸಿದ ನಾಯಕರು ಯಾರು? ರಾಜಾರಾಮ್ ರಾಯ್. ವಿಧವಾ ಪುನರ್ವಿವಾಹ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು? 1856. ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ಜಾರಿಗೆ ಬಂತು? 1892. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾ ಫುಲೆ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1954. AITUC ವಿಸ್ತರಿಸಿ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. INTUC ವಿಸ್ತರಿಸಿ, ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. CITU ವಿಸ್ತರಿಸಿ, ಸೆಂಟ್ರಲ್ ಫಾರ್ ಇಂಡಿಯನ್ ಟ್ರೇಡ್ ಯೂನಿಯನ್. UTUC ವಿಸ್ತರಿಸಿ, ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. BMS ವಿಸ್ತರಿಸಿ, ಇಂಡಿಯನ್ ಮಜ್ದೂರ್ ಸಂಘ. HMP ವಿಸ್ತರಿಸಿ, ಹಿಂದೂ ಮಜ್ದೂರ್ ಪಂಚಾಯಿತಿ. HMS ವಿಸ್ತರಿಸಿ, ಹಿಂದೂ ಮಜ್ದೂರ್ ಸಭಾ. BKU ವಿಸ್ತರಿಸಿ, ಭಾರತೀಯ ಕಿಸಾನ್ ಯೂನಿಯನ್, ಭಾರತೀಯ ಕಿಸಾನ್ ಒಕ್ಕೂಟ. NCIP ವಿಸ್ತರಿಸಿ, ನ್ಯಾಷನಲ್ ಕ್ರಾಪ್ ಇನ್ಸೂರೆನ್ಸ್ ಪ್ರೋಗ್ರಾಂ, ರಾಷ್ಟ್ರೀಯ ಬೆಳೆ ವಿಮಾ ಯೋಜನೆ. NAIS ವಿಸ್ತರಿಸಿ, ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ಸೂರೆನ್ಸ್ ಸ್ಕೀಮ್, ರಾಷ್ಟ್ರೀಯ ಕೃಷಿ ವಿಮೆ ಯೋಜನೆ. PLDB ವಿಸ್ತರಿಸಿ, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್, ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್. NDC ವಿಸ್ತರಿಸಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. KRRS ವಿಸ್ತರಿಸಿ, ಕರ್ನಾಟಕ ರಾಜ್ಯ ರೈತ ಸಂಘ. UDHR ವಿಸ್ತರಿಸಿ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ. NHRC ವಿಸ್ತರಿಸಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಯಾವ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ? May 1. ರೈತರ ಮೂಲ ಕಸುಬು ಕೃಷಿ. ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪಿಸಲಾಯಿತು? 2005. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆಯಾಯಿತು? 1994. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ಮಾಡುವ ಮುಖ್ಯಸ್ಥ ಯಾರು? ಜಿಲ್ಲಾಧಿಕಾರಿ. ಚಿಪ್ಕೋ ಚಳುವಳಿಯ ರೂವಾರಿ ಯಾರು? ಚಂಡಿ ಪ್ರಸಾದ್ ಭಟ್ರು. ಅಪ್ಪಿಕೋ ಚಳುವಳಿ ಎಲ್ಲಿ ಪ್ರಾರಂಭವಾಯಿತು? ಕರ್ನಾಟಕದ ಮಲೆನಾಡಿನ ಸಿರ್ಸಿಯ ಸಿದ್ದಾಪುರದಲ್ಲಿ. ನರ್ಮದಾ ಬಚಾವು ಆಂದೋಲನದ ನಾಯಕರು ಯಾರು? ಬಾಬಾ ಆಮ್ಟೆ, ಮೇಧಾ ಪಾಟ್ಕರ್. ಗಂಗಾ ನದಿಯ ಶುದ್ಧೀಕರಣಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದವರು ಯಾರು? ಶ್ರೀ MC ಮೆಹ್ತಾ. ಜೈವಿಕ ವೈವಿಧ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು? 2002. ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು? ರಾಮನಗರ್ ಜಿಲ್ಲೆಗೆ. ಪಶ್ಚಿಮಘಟ್ಟ ಚಳುವಳಿ ಪ್ರಾರಂಭಿಸಿದವರು ಯಾರು? ಪರಿಸರವಾದಿಗಳು. ಯಾವ ದಿನದಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗುತ್ತದೆ? June 5. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು? 1918. ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಲೆಸ್ಲಿ ಮಿಲ್ಲರ್ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಿದರು. ದಲಿತರಂದರೆ ಯಾರು? ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಶೋಷಿತರಾದವರು ಎಂದರ್ಥ. ಅಂಬೇಡ್ಕರ್ ಅವರ 3 ವಾಣಿಗಳಾವವು? ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಪ್ರಾಚೀನ ಕಾಲದ 4 ಸಾಮಾಜಿಕ ವರ್ಗಗಳಾವವು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಹಿಂದುಳಿದ ವರ್ಗದವರ ಏಳಿಗೆ ಹೋರಾಡಿದ ನಾಯಕರು ಯಾರು? ಮೈಸೂರಿನ ನಾಲ್ವಡಿ ಕೃಷ್ಣರಾಜ್ ಒಡೆಯರ್,
ಕೊಲ್ಲಾಪುರದ ಸಾಹು ಮಹಾರಾಜ್, ಕೇರಳದ ಶ್ರೀ ನಾರಾಯಣ ಗುರು, ತಮಿಳುನಾಡಿನ ಶ್ರೀ ಪೆರಿಯಾರ್ ರಾಮಸ್ವಾಮಿ ನಾಯಕರ್, ಗ್ವಾಲಿಯರ್ ಮಹಾರಾಜ್ ಸಯ್ಯಾಜಿರಾವ್ ಗಾಯಕ್ವಾಡ್. ಹಿಂದೂ ವೀಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪಿಸಲಾಯಿತು? 1899 ಪುಣೆಯಲ್ಲಿ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಹೋರಾಟ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು? 1918 ಮೈಸೂರಿನಲ್ಲಿ. ಲಿಂಗ ಅಸಮಾನತೆಯನ್ನು ಅಳಿಸಲು ಜಾರಿಗೆ ತಂದಿರುವ 2 ಕಾಯ್ದೆಗಳನ್ನು ತಿಳಿಸಿ. ಸಂವಿಧಾನದ 14 ಮತ್ತು 15 ವಿಧಿಗಳು. ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ 2 ಕಾಯ್ದೆಗಳನ್ನು ಹೆಸರಿಸಿ. ವರದಕ್ಷಿಣೆ ನಿಷೇಧ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಕಾರ್ಮಿಕರೆಂದರೆ ಯಾರು? ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಯಾರು ತಮ್ಮ ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡುವರೋ ಅವರೇ ಕಾರ್ಮಿಕರು. ಮಾನವ ಹಕ್ಕುಗಳ ಬಗ್ಗೆ ಅರ್ಥೈಸಿ, ಮಾನವನಿಂದ ಬೇರ್ಪಡಿಸಲಾಗದಂತಹ ಹಕ್ಕುಗಳನ್ನು ಮಾನವ ಹಕ್ಕುಗಳೆನ್ನುವರು. ಇಬ್ಬರು ಭಾರತೀಯ ಕಮ್ಯುನಿಸ್ಟ್ ನಾಯಕರನ್ನು ಹೆಸರಿಸಿ ಎಂದಾಗ ಎಸ್ ಎ ಡಾಂಗೆ ಮತ್ತು ಇ ಎಂ ಎಸ್ ನಂಬೂದ್ರಿಪ್ಪಾಡ್. ಯಾವುದಾದರೂ 2 ಕಾರ್ಮಿಕ ಕಾಯ್ದೆಗಳನ್ನು ಹೆಸರಿಸಿ. ಕಾರ್ಮಿಕ ಪರಿಹಾರ ಕಾಯ್ದೆ, ಕಾರ್ಮಿಕ ರಾಜ್ಯ ವಿಮಾ ಕಾಯ್ದೆ. ಕರ್ನಾಟಕ ರೈತ ಸಂಘದ 2 ನಾಯಕರುಗಳ ಹೆಸರು ತಿಳಿಸಿ. ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ, ಎನ್ ಡಿ ಸುಂದರೇಶ್. ಕೇಡಾ ಚಳುವಳಿಯ 2 ಪ್ರಮುಖ ಕಾರಣಗಳು ಯಾವುವು? ರೈತರ ಸಮಸ್ಯೆಗಳನ್ನು ಕಡೆಗಣಿಸಿದ ಸರ್ಕಾರದ ಹೆಚ್ಚು ಮೊತ್ತದ ತೆರಿಗೆ ವಿಧಿಸಿದರು. ಬಂಗಾಳ ಸರ್ಕಾರ ನೀಲಿ ಬೆಳೆಗಳನ್ನು ನಿಷೇಧಿಸಿ ರೈತರ ಭೂಮಿಯನ್ನು ವಶಪಡಿಸಿಕೊಂಡರು. ಮರ್ಯಾದೆ ಹತ್ಯೆ ಎಂದರೇನು? ಆಧುನಿಕ ಪರಿಣಾಮವಾಗಿ ಯುವಜನತೆ ಅಂತರ್ಜಾತಿಯ ವಿವಾಹ ಮತ್ತು ಅಂತರ್ಧರ್ಮೀಯ ವಿವಾಹಗಳಿಗೆ ಮಾರು ಹೋಗುತ್ತಿದ್ದಾರೆ. ಆದರೆ ಇದನ್ನು ತಪ್ಪಿಸಲು, ಕುಟುಂಬದ ಗೌರವ ಕಾಪಾಡಲು ಮರ್ಯಾದೆ ಹತ್ಯೆಯಂಥ ದುಷ್ಕೃತ್ಯಗಳಿಗೆ ಕಾರಣವಾಗುತ್ತಿದ್ದಾರೆ. ಇದನ್ನೇ ಮರ್ಯಾದೆ ಹತ್ಯೆ ಎನ್ನುತ್ತಾರೆ. ಪರಿಸರ ಚಳುವಳಿಗೆ ಸಂಬಂಧಿಸಿದ 2 ಕಾಯ್ದೆಗಳನ್ನು ಹೆಸರಿಸಿ ಅಂದಾಗ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ಅರಣ್ಯ ಸಂರಕ್ಷಣಾ ಕಾಯ್ದೆ. ಪರಿಸರ ಎಂದರೇನು? ನಮ್ಮ ಸುತ್ತಮುತ್ತಲಿನ ಪರಿಸರದ ಜೈವಿಕ ಮತ್ತು ಅಜೈವಿಕ ಅಂಶಗಳಿಂದ ಕೂಡಿದ್ದು ಭೌತಿಕ ವಾತಾವರಣವನ್ನು ಒಳಗೊಳ್ಳುತ್ತದೆ. ಇದು ಹವಾಮಾನ, ವಾಯುಗುಣ, ಗಾಳಿ, ನೀರು, ಬೆಳಕು, ಬೆಂಕಿ, ಮಣ್ಣು ಮತ್ತಿತರ ಅಂಶಗಳನ್ನು ಒಳಗೊಂಡಿರುತ್ತದೆ. ಅಧ್ಯಾಯ 5, ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು. ರಾಷ್ಟ್ರ ರಾಜ್ಯ ಎಂದರೇನು? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಪರರ ಅಧೀನದಲ್ಲಿರುವ ರಾಜಕೀಯ ಗುರಿಗಳ ಸಾಧನೆಗಾಗಿ ಶಾಶ್ವತವಾಗಿ ರೂಪುಗೊಂಡ ಜನಸಮೂಹವೇ ರಾಷ್ಟ್ರ ರಾಜ್ಯ. ರಾಷ್ಟ್ರೀಯತೆ ಎಂದರೇನು? ಪರಕೀಯರ ದಬ್ಬಾಳಿಕೆಗೊಳಗಾದ ಜನರು ಭಿನ್ನಾಭಿಪ್ರಾಯಗಳನ್ನು ಮರೆತು ರಾಷ್ಟ್ರ ನಿರ್ಮಾಣಕ್ಕಾಗಿ ಒಗ್ಗಟ್ಟಿನಿಂದ ಹೋರಾಡುವಂತೆ ಪ್ರೇರೇಪಿಸುವುದೇ ರಾಷ್ಟ್ರೀಯತೆ. ರಾಷ್ಟ್ರ ನಿರ್ಮಾಣ ಎಂದರೇನು? ರಾಷ್ಟ್ರ ನಿರ್ಮಾಣ ಎಂಬುದು ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ರಾಷ್ಟ್ರ ನಿರ್ಮಾಣ ಎನ್ನುವರು. ರಾಷ್ಟ್ರ ರಾಜ್ಯ ಪ್ರಕ್ರಿಯೆಯು ಯಾವ ಒಪ್ಪಂದದಿಂದ ಮೂಡಿಬಂದಿತ್ತು? ವೆಸ್ಟ್ಫಾಲಿಯ ಒಪ್ಪಂದದಿಂದ. ರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದಂತೆ ವೆಸ್ಟ್ಫಾಲಿಯ ಒಪ್ಪಂದ ಯಾವಾಗ ಸಹಿ ಮಾಡಲ್ಪಟ್ಟಿತ್ತು? 1648. ಯಾವ ರಾಷ್ಟ್ರವನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಎಂದು ಕರೆಯಲಾಗಿದೆ? ಭಾರತ. ಯಾವ ರಾಷ್ಟ್ರವನ್ನು ಜನಾಂಗೀಯತೆ ನಾಡು ಎಂದು ಕರೆಯಲಾಗಿದೆ? ಆಫ್ರಿಕಾ. ರಾಷ್ಟ್ರ ನಿರ್ಮಾಣದಲ್ಲಿ ಎದುರಾಗುವ ಒಂದು ಅಡಚಣೆ ತಿಳಿಸಿ. ಬಡತನ. ರಾಷ್ಟ್ರ ನಿರ್ಮಾಣದ ಸಮಸ್ಯೆಗೆ ಒಂದು ಪರಿಹಾರವನ್ನು ತಿಳಿಸಿ. ರಾಜಕೀಯ ಸ್ಥಿರತೆ. ಅಸಮಾನತೆ ಎಂದರೇನು? ಜಾತಿ, ಧರ್ಮ, ಲಿಂಗ, ಜನ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ಕೆಲವು ವರ್ಗಗಳ ತಾರತಮ್ಯಕ್ಕೆ ಒಳಪಡಿಸುವುದೇ ಅಸಮಾನತೆ. ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಜಾತಿಯನ್ನೇ ಆಧರಿಸಿ ಜನರನ್ನು ತಾರತಮ್ಯದಿಂದ ನೋಡುವುದನ್ನು ಜಾತಿ ಆಧಾರಿತ ಅಸಮಾನತೆ ಎನ್ನುವರು. ಜಾತಿ ಆಧಾರಿತ ಅಸಮಾನತೆಗೆ ಒಂದು ಕಾರಣ ಕೊಡಿ. ವರ್ಣಾಶ್ರಮ ವ್ಯವಸ್ಥೆ. ಲಿಂಗಾಧಾರಿತ ಅಸಮಾನತೆ ಎಂದರೇನು? ಗಂಡು ಮತ್ತು ಹೆಣ್ಣು ಎಂಬ ತಾರತಮ್ಯದಿಂದ ಸಮಾನ ಅವಕಾಶವನ್ನು ನಿರಾಕರಿಸುವುದು ಲಿಂಗಾಧಾರಿತ ಅಸಮಾನತೆ ಎನ್ನುವರು. ಲಿಂಗಾಧಾರಿತ ಅಸಮಾನತೆಗೆ ಒಂದು ಕಾರಣ ಕೊಡಿ ಎಂದಾಗ ಮನುಸ್ಮೃತಿ, ಪುರುಷ ಪ್ರಾಬಲ್ಯ. ಅನಕ್ಷರತೆ ವ್ಯಾಖ್ಯೆಯನ್ನು ಕೊಡಿ ಎಂದಾಗ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಅರ್ಮ್ಯಾತ್ ಸೇನ್ ರವರ ಪ್ರಕಾರ ಅನಕ್ಷರತೆಯನ್ನು ಒಂದು ಅಸ್ವಾತಂತ್ರ್ಯ ಎಂದಿದ್ದಾರೆ. ಅನಕ್ಷರತೆ ಎಂದರೇನು? ವ್ಯಕ್ತಿ ಯಾವುದೇ ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ಅಥವಾ ಅರ್ಥ ಮಾಡಿಕೊಳ್ಳಲು ಬಾರದಿರುವ ಸ್ಥಿತಿಯನ್ನು ಅನಕ್ಷರತೆ ಎನ್ನುವರು. ಕರ್ನಾಟಕದಲ್ಲಿ ಶೇಕಡಾವಾರು ಸಾಕ್ಷರಸ್ಥರ ಸಂಖ್ಯೆ ಎಷ್ಟು? 75.36%. ಅನಕ್ಷರತೆಗೆ ಒಂದು ಕಾರಣ ಕೊಡಿ. ಜನಸಂಖ್ಯಾ ಸ್ಫೋಟ ಮತ್ತು ಬಡತನ. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವಾಗ ಅಂಗೀಕರಿಸಿತ್ತು? 2002. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಯಾವ ಕಲ್ಮು ಹೊಸದಾಗಿ ಸೇರಿಸಲ್ಪಟ್ಟಿತ್ತು? 21 ಎ ಕಲ್ಮು.
ಯಾವ ವಯೋಮಿತಿ ಮಕ್ಕಳು ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಬರುತ್ತಾರೆ? 6 ರಿಂದ 14 ವರ್ಷದೊಳಗಿನ ಮಕ್ಕಳು. RTEಯನ್ನು ವಿಸ್ತರಿಸಿ ಎಂದಾಗ ರೈಟ್ ಟು ಎಜುಕೇಷನ್. ಒಮ್ಮುವಾದ ಎಂದರೇನು? ಒಂದು ನಿರ್ದಿಷ್ಟ ವರ್ಗದ ಗುಂಪು ತಮ್ಮ ಧರ್ಮದ ಬಗ್ಗೆ ಅಪರಿಮಿತ ಅಭಿಯಾನ ಹೊಂದಿದ್ದು ಇತರ ಧರ್ಮಗಳ ಬಗ್ಗೆ ಕೀಳಿರಿಮೆಯನ್ನು ಮೂಡಿಸಿ ತನ್ನ ಧರ್ಮವೇ ಶ್ರೇಷ್ಠ, ಇತರ ಧರ್ಮಗಳು ಕನಿಷ್ಠ ಎಂಬ ಪ್ರವೃತ್ತಿಯನ್ನು ಬಿತ್ತುವುದೇ ಆಗಿದೆ. ಕೋಮುವಾದಕ್ಕೆ ಒಂದು ಕಾರಣ ಕೊಡಿ. ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ ಕೋಮು ಗಲಭೆಗಳು. ಟೆರರಿಸಂನ ಮೂಲ ಪದ ಯಾವುದು? ಭಯೋತ್ಪಾದನೆ ಅಥವಾ ಟೆರರಿಸಂ ಎಂಬ ಪದವು ಲ್ಯಾಟಿನ್ ಭಾಷೆಯ ಟೆರರ್ ಎಂಬ ಪದದಿಂದ ಬಂದಿದೆ. ಭಯೋತ್ಪಾದನೆ ಎಂದರೇನು? ಸಾಮಾನ್ಯ ಜನರಲ್ಲಿ ಭಯ ಮೂಡಿಸಿ ಭಯವನ್ನು ಸೃಷ್ಟಿಸಿ ತಮ್ಮ ಸೈದ್ಧಾಂತಿಕ ಗುರಿಗಳನ್ನು ಈಡೇರಿಸಿಕೊಳ್ಳಲು ಉದ್ದೇಶಪೂರ್ವಕವಾಗಿ ದೇಶದಲ್ಲಿ ಆತಂಕದ ವಾತಾವರಣವನ್ನು ನಿರ್ಮಿಸುವುದೇ ಭಯೋತ್ಪಾದನೆ. ಭಯೋತ್ಪಾದನೆಗೆ ಒಂದು ಕಾರಣ ತಿಳಿಸಿ. ಪ್ರತ್ಯೇಕವಾದಿ ಚಳುವಳಿ. ಒಂದು ಭಯೋತ್ಪಾದನೆ ಸಂಘಟನೆಯನ್ನು ಹೆಸರಿಸಿ. ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್. MISA ವಿಸ್ತರಿಸಿ. ಮೇಂಟೆನೆನ್ಸ್ ಆಫ್ ಇಂಟರ್ನ್ಯಾಷನಲ್ ಸೆಕ್ಯುರಿಟಿ ಆ್ಯಕ್ಟ್, ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆ. NSA ನ್ಯಾಷನಲ್ ಸೆಕ್ಯುರಿಟಿ ಆ್ಯಕ್ಟ್, ರಾಷ್ಟ್ರೀಯ ಭದ್ರತಾ ಕಾಯ್ದೆ. TADA ಟಡಾ, ಟೆರರಿಸ್ಟ್ ಆ್ಯಂಡ್ ಡಿಸ್ಪರ್ಷನ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್, ಭಯೋತ್ಪಾದನೆ ಮತ್ತು ವಿಚ್ಛಿದ್ರಕಾರಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಪೋಟಾ POTA ಪ್ರಿವೆನ್ಸ್ ಆಫ್ ಇನ್ ಟೆರರಿಸಮ್ ಆ್ಯಕ್ಟ್, ಭಯೋತ್ಪಾದಕ ನಿಗ್ರಹ ಕಾಯ್ದೆ. UAPA ಅನ್ಲೋಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಸ್ ಆ್ಯಕ್ಟ್, ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಭ್ರಷ್ಟಾಚಾರ ಎಂದರೇನು? ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವುದೇ ಭ್ರಷ್ಟಾಚಾರ. ಭ್ರಷ್ಟಾಚಾರದ ಒಂದು ರೂಪ ತಿಳಿಸಿ. ಅನಧಿಕೃತ ಶುಲ್ಕಗಳು, ದುರಾಸೆ, ಸ್ವಾರ್ಥಪರತೆ. ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತು? 1988 ಜಾರಿಗೆ ಬಂದಿತು. ಸ್ವೀಡನ್ನ ಭ್ರಷ್ಟಾಚಾರದ ವಿರೋಧಿ ಸಂಸ್ಥೆಯನ್ನು ಏನೆಂದು ಕರೆಯುತ್ತಾರೆ? ಒಂಬುಡ್ಸ್ಮನ್ ಅಂತಹ ಸಂಸ್ಥೆ. ಲೋಕಪಾಲರನ್ನು ಯಾರು ನೇಮಿಸ್ತಾರೆ? ರಾಷ್ಟ್ರಪತಿ. ಲೋಕಪಾಲ್ ಸಂಸ್ಥೆ 2014 ಅಸ್ತಿತ್ವಕ್ಕೆ ಬಂದಿತ್ತು. ಲೋಕಪಾಲರ ಅಧಿಕಾರಾವಧಿ ಎಷ್ಟು ವರ್ಷಗಳು? 5 ವರ್ಷಗಳು. ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ? ರಾಜ್ಯಪಾಲರು. ಕರ್ನಾಟಕದಲ್ಲಿ ಲೋಕಾಯುಕ್ತ ವ್ಯವಸ್ಥೆ ಯಾವಾಗ ಜಾರಿಗೆ ಬಂದಿತ್ತು? 1984. ಕಡ್ಡಾಯ ಶಿಕ್ಷಣ ಎಂದರೇನು? 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸುವುದೇ ಕಡ್ಡಾಯ ಶಿಕ್ಷಣ. ಲೋಕಪಾಲ ಎಂದರೇನು? ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಕೇಂದ್ರದಲ್ಲಿ ಸ್ಥಾಪನೆಯಾದ ಸಂಸ್ಥೆ ಅಥವಾ ಮಂಡಳಿ ಲೋಕಪಾಲ. ಲೋಕಾಯುಕ್ತ ಎಂದರೇನು? ಆಡಳಿತದಲ್ಲಿ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ತಡೆಗಟ್ಟಲು ರಾಜ್ಯದಲ್ಲಿ ಸ್ಥಾಪನೆಗೊಂಡ ಸಂಸ್ಥೆ ಅಥವಾ ಹುದ್ದೆ ಲೋಕಾಯುಕ್ತ. ಲೋಕಾಯುಕ್ತರ ಅಧಿಕಾರಾವಧಿ 5 ವರ್ಷ. ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರು ಯಾರಿದ್ದಾರೆ ಅಂದಾಗ ವಿಶ್ವನಾಥ ಶೆಟ್ಟಿ ಆಗ ಇದ್ದರು. ನಂತರ ವೆಂಕಟಚಲಮೂರ್ತಿ, ತದನಂತರ MR ಹಿರೇಮಠ. ರಾಷ್ಟ್ರ ನಿರ್ಮಾಣದ ವ್ಯಾಖ್ಯೆಯನ್ನು ಕೊಡಿ. ಮೈರಾನ್ ವಿನ್ನರ್ ರಾಷ್ಟ್ರ ನಿರ್ಮಾಣ ಎಂಬುದು ಜನರನ್ನು ಸಂಘಟಿಸಿ ಅವರ ಸಾಮರಸ್ಯ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸಲು ವಿಶಾಲ ಪ್ರಕ್ರಿಯೆಯಾಗಿದೆ. ಉತ್ತಮ ಆಡಳಿತ ಎಂದರೇನು? ಉತ್ತಮ ಆಡಳಿತವು ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿತನ ಮತ್ತು ಸ್ಪಂದನೆ ಇವುಗಳಿಂದ ಕೂಡಿರುತ್ತದೆ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಭಾವನಾತ್ಮಕವಾಗಿ, ಮಾನಸಿಕವಾಗಿ ಹಾಗೂ ರಾಜಕೀಯವಾಗಿ ಜನರನ್ನು ಒಗ್ಗೂಡಿಸುವ ಪ್ರಕ್ರಿಯೆ ರಾಷ್ಟ್ರೀಯ ಭಾವೈಕ್ಯತೆ. ನೆರೆಹೊರೆಯ ಶಾಂತಿ ಸಮಿತಿ ಎಂದರೇನು? ಬಾಬ್ರಿ ಮಸೀದಿಯ ಧ್ವಂಸ ನಂತರ ದೇಶಾದ್ಯಂತ ವಿವಿಧ ಪ್ರದೇಶಗಳಲ್ಲಿ ನಡೆದು ಕೋಮು ಗಲಭೆಗಳು ಹಾಗೂ ಸಾಮಾಜಿಕ ಕ್ಷೋಭೆಗಳನ್ನು ಸರ್ಕಾರದಿಂದ ಪರಿಣಾಮಕಾರಿ ನಿಗ್ರಹಿಸುವಲ್ಲಿ ಸಾಧ್ಯವಾಗದಿದ್ದಾಗ ವಿವಿಧ ಕೋಮುಗಳಿಗೆ ಸೇರಿದ ಸಮಾಜದ ಪ್ರಮುಖ ಮತ್ತು ಉನ್ನತ ವ್ಯಕ್ತಿಗಳು ಸದಸ್ಯರಾಗಿರುವ ನೆರೆಹೊರೆ ಶಾಂತಿ ಸಮಿತಿಗಳನ್ನು ರಚಿಸಲಾಯಿತು. ಭಯೋತ್ಪಾದಕರು ಚುನಾವಣೆಯನ್ನು ಏಕೆ ಬಹಿಷ್ಕರಿಸಿದ್ದಾರೆ? ರಾಷ್ಟ್ರದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತವನ್ನುಂಟು ಮಾಡಿ ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನು ಅಸ್ಥಿರಗೊಳಿಸುವುದಕ್ಕಾಗಿ ಬಹಿಷ್ಕರಿಸುತ್ತಾರೆ. ಭ್ರಷ್ಟಾಚಾರದ ವ್ಯಾಖ್ಯೆಯನ್ನು ತಿಳಿಸಿ. ಡೇವಿಡ್ ಎಚ್ ಬೈಲೆಯವರ ಪ್ರಕಾರ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರದ ದುರುಪಯೋಗ ಪಡಿಸಿಕೊಳ್ಳುವುದೇ ಭ್ರಷ್ಟಾಚಾರ. ಭಯೋತ್ಪಾದನೆ ವ್ಯಾಖ್ಯೆ ತಿಳಿಸಿ. ಸಮಾಜ ವಿಜ್ಞಾನ ವಿಶ್ವಕೋಶ ಒಂದು ಸಂಘಟಿತ ಗುಂಪು ಅಥವಾ ಪಕ್ಷ ವ್ಯವಸ್ಥಿತವಾದ ಹಿಂಸೆಯನ್ನು ಉಪಯೋಗಿಸಿ ತನ್ನ ಮುಖ್ಯ ಗುರಿ ಸಾಧಿಸಿಕೊಳ್ಳಲು ಅನುಸರಿಸುವ ವಿಧಾನವಾಗಿದೆ.
ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಜಾತಿಯನ್ನೇ ಆಧರಿಸಿ ಜನರನ್ನು ತಾರತಮ್ಯದಿಂದ ನೋಡುವುದನ್ನು ಜಾತಿ ಆಧಾರಿತ ಅಸಮಾನತೆ ಎನ್ನುವರು. ಅಧ್ಯಾಯ ಆರು, ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು. ಕೋಯಿಲೇಷನ್ ಮೂಲ ಪದ ಯಾವುದು? ಕೋಯಿಲೇಷನ್ ಎಂಬ ಲ್ಯಾಟಿನ್ ಪದವಾದ ಕೋಯಿಲೇಷು ಎಂಬ ಪದದಿಂದ ಬಂದಿದೆ. ಸಿಎನ್ಪಿ ಅನ್ನು ವಿಸ್ತರಿಸಿ. ಕಾಮನ್ ಮಿನಿಮಮ್ ಪ್ರೋಗ್ರಾಂ, ಸಮಾನ ಕನಿಷ್ಠ ಕಾರ್ಯ ಯೋಜನೆ. IAC ಅನ್ನು ವಿಸ್ತರಿಸಿ. ಇಂಡಿಯನ್ ಏಜೆಂಟ್ಸ್ ಅಗೇನಿಸ್ಟ್ ಕಾರ್ಪೊರೇಷನ್, ಭ್ರಷ್ಟಾಚಾರದ ವಿರುದ್ಧ ಭಾರತ. LGBT ಅನ್ನು ವಿಸ್ತರಿಸಿ. ಲೆಸ್ಬೇನಿಯಾಗೆ ಬಿ ಸೆಕ್ಸುವಲ್, ಟ್ರಾನ್ಸ್ಜೆಂಡರ್ಸ್, ಸಲಿಂಗಗಳ ಹಕ್ಕುಗಳ ಚಳವಳಿ. AASU ಅನ್ನು ವಿಸ್ತರಿಸಿ. ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್. ಸಮ್ಮಿಶ್ರ ಸರ್ಕಾರ ಎಂದ್ರೇನು? ಯಾವುದೇ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆದಿದ್ದಾಗ ಎರಡು ಅಥವಾ ಹೆಚ್ಚು ರಾಜಕೀಯ ಪಕ್ಷಗಳು ಒಗ್ಗೂಡಿ ಸರ್ಕಾರ ರಚಿಸುವುದೇ ಸಮ್ಮಿಶ್ರ ಸರ್ಕಾರ. ಚುನಾವಣಾ ಪೂರ್ವ ಮೈತ್ರಿ ಎಂದರೇನು? ಯಾವ ನಿರ್ದಿಷ್ಟ ರಾಜಕೀಯ ಪಕ್ಷವು ಸ್ವಂತ ಬಲದಿಂದ ಸ್ಪಷ್ಟ ಬಹುಮತ ಪಡೆದಿದ್ದಾಗ ವಿವಿಧ ರಾಜಕೀಯ ಪಕ್ಷಗಳು ಬಂದಾಗ ಸರ್ಕಾರ ರಚನೆ ಮಾಡುತ್ತದೆ, ಇಂತಹ ಮೈತ್ರಿಗೆ ಚುನಾವಣಾ ಪೂರ್ವ ಮೈತ್ರಿ ಎನ್ನುವರು. ಚುನಾವಣೋತ್ತರ ಮೈತ್ರಿ ಎಂದರೇನು? ಯಾವುದೇ ಪ್ರಬಲ ರಾಜಕೀಯ ಪಕ್ಷವು ಇನ್ನೊಂದು ಪ್ರಬಲ ರಾಜಕೀಯ ಪಕ್ಷದ ಜೊತೆ ಮೈತ್ರಿಯನ್ನು ಬಯಸುವುದಿಲ್ಲ, ಬದಲಾಗಿ ಚಿಕ್ಕ ಪುಟ್ಟ ರಾಜಕೀಯ ಪಕ್ಷಗಳ ಜೊತೆ ಮೈತ್ರಿಗೆ ಮುಂದಾಗುವುದೇ ಚುನಾವಣೋತ್ತರ ಮೈತ್ರಿ ಎನ್ನುವರು. ಅಸ್ಮಿತೆಯ ರಾಜಕಾರಣವನ್ನು ಯಾರು ಗುರುತಿಸಿದರು? LA ಕಾಪ್ಮನ್. ಯಾವ ಚಳುವಳಿಯ ಮೂಲಕ ಅಸ್ಮಿತೆಯ ರಾಜಕಾರಣ ಶಾಸನಬದ್ಧವಾಯಿತು? ಸಲಿಂಗಗಳ ಹಕ್ಕುಗಳ ಚಳುವಳಿಯ. ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ ಸುಧಾರಕರನ್ನು ಹೆಸರಿಸಿ. ಬುದ್ಧ ಬಸವಣ್ಣ, ಕನಕದಾಸ, ಕಬೀರ್ದಾಸ, ರಾಮದಾಸ, ತುಕಾರಾಮ, ರಾಮಕೃಷ್ಣ ಪರಮಹಂಸ. ಪ್ರಾದೇಶಿಕ ಅಸ್ಮಿತಿಗಾಗಿ ನಡೆದ ಒಂದು ಹೋರಾಟ ಆಂಧ್ರ ಪ್ರದೇಶದ ತೆಲಂಗಾಣ. ಯಾವ ದಿನವನ್ನು ಮತದಾರರ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ? January 25. ನೀವು ಗುರುತಿಸಿದ ಒಂದು ರಾಷ್ಟ್ರೀಯ ಸಮಸ್ಯೆ ತಿಳಿಸಿ. ಭಾಷೆ, ನದಿ ನೀರು, ಕಾಶ್ಮೀರ ಸಮಸ್ಯೆ. ಹಣಕಾಸು ಆಯೋಗವನ್ನು ಯಾರು ರಚಿಸುತ್ತಾರೆ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯ ಯಾರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತದೆ? ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ. ಆಯಾತ ಮತ್ತು ನಿರ್ಯಾತ ಆಮದು ರಫ್ತು ಮೇಲೆ ರಾಜ್ಯ ತೆರಿಗೆ ವಿಧಿಸಬಹುದೇ? ರಾಜ್ಯ ತೆರಿಗೆ ವಿಧಿಸಬಹುದು. ಭಾರತದಲ್ಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರಲಾಗಿದೆ? 3 ಬಾರಿ. ರಾಜ್ಯಪಾಲರ ಆಳ್ವಿಕೆಯ ಸಂದರ್ಭದಲ್ಲಿ ರಾಜ್ಯಪಟ್ಟಿಯ ಮೇಲೆ ಶಾಸನಾಧಿಕಾರಿಯನ್ನು ಯಾರು ಚಲಾಯಿಸುತ್ತಾರೆ? ರಾಷ್ಟ್ರಪತಿ. ರಾಜ್ಯಪಟ್ಟಿಯಲ್ಲಿನ ವಿಷಯಗಳನ್ನು 1 ವರ್ಷದ ಮಟ್ಟಿಗೆ ಕೇಂದ್ರ ಪಟ್ಟಿ ವರ್ಗಾಯಿಸುವ ಅಧಿಕಾರ ಯಾರಿಗಿದೆ? ರಾಜ್ಯಸಭೆಗೆ. ಸಮವರ್ತಿ ಪಟ್ಟಿಯಲ್ಲಿನ 2 ವಿಷಯ ತಿಳಿಸಿ. ಶಿಕ್ಷಣ ವಿಚ್ಛೇದನ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಣಕಾಸಿನ ಅಧಿಕಾರಗಳನ್ನು ಯಾರಲ್ಲಿರುತ್ತದೆ? ರಾಷ್ಟ್ರಪತಿಗಳ ಕೈಯಲ್ಲಿ. ಭಯೋತ್ಪಾದನೆಯ ಮೂಲ ಪದ ಯಾವುದು? ಟೆರರ್, ಭಯೋತ್ಪಾದನೆಯ ಮೂಲ ಪದ. ಭ್ರಷ್ಟಾಚಾರದ ಮೂಲ ಪದ ಯಾವುದು? ಲ್ಯಾಟಿನ್ ಭಾಷೆಯ ರಂಪಿಯರ್ ಎಂಬ ಮೂಲ ಪದದಿಂದ ಬಂದಿದೆ. ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗಳು ಸಾಲುವಷ್ಟು ಇದೆಯೋ ಹೊರತು ದುರಾಸೆಗಳನ್ನಲ್ಲ ಎಂದು ಹೇಳಿದವರು ಯಾರು? ಗಾಂಧೀಜಿ. ಜಗತ್ತಿನ ಅಸ್ಮಿತೆ ಹೋರಾಟಕ್ಕೆ ಮುಖ್ಯ ಕಾರಣಗಳೇನು? ದುರಾಡಳಿತ ಎಂಬುದು ಒಂದು ಪ್ರದೇಶದ ಆರ್ಥಿಕ ಹಿಂದುಳಿರುವಿಕೆಗೆ ಕಾರಣವಾಗಿ ಆ ಜನರು ಮತ್ತು ಪ್ರದೇಶದ ಆಧಾರದ ಅಸ್ಮಿತೆ ಪ್ರದೇಶದ ಆರ್ಥಿಕ ಹಿಂದುಳಿಕೆ ಕಾರಣವಾಗಿದೆ. ಪ್ರಾದೇಶಿಕ ಪಕ್ಷಗಳ ಉಗಮ ಭಾಷೆ ಮತ್ತು ಪ್ರದೇಶಾದ್ಯಂತ ಸ್ಥಳೀಯ ಅರಿವನ್ನು ಮೂಡಿಸುತ್ತದೆ. ಜನಾಂಗಗಳ ಸಾಂಸ್ಕೃತಿಕ ನೆಲೆಗಟ್ಟನ್ನು ಹಾಳು ಮಾಡಬಹುದೆಂಬ ಭೀತಿ. ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಪ್ರಾಮುಖ್ಯತೆ ಪಡೆದುಕೊಳ್ಳುವ ಭೀತಿ. ಭಾಷೆ ಸಂಸ್ಕೃತಿಯನ್ನು ಆಧರಿಸಿದಂಥ ಅಸ್ಮಿತೆ ಕಳೆದುಕೊಳ್ಳುವ ಭೀತಿ. ಅಸ್ಮಿತೆ ರಾಜಕಾರಣದ ಅರ್ಥ ಬರೆಯಿರಿ ಎಂದಾಗ ಜನಾಂಗ, ಭಾಷೆ, ಧರ್ಮ, ಲಿಂಗವನ್ನು ಆಧರಿಸಿದಂಥ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅರ್ಥ ನೀಡುತ್ತದೆ. ಇದೊಂದು ಗುರುತಿಸಿಕೊಳ್ಳುವಿಕೆಯ ರಾಜಕೀಯವಾಗಿದ್ದು ಅದಕ್ಕಾಗಿ ಪ್ರಯತ್ನಿಸಲಾಗುತ್ತಿರುತ್ತದೆ. ಒಬ್ಬ ವ್ಯಕ್ತಿ ಹಲವಾರು ಅಸ್ಮಿತೆಯನ್ನು ಹೊಂದಿದ್ದಾಗಿಯೂ ಒಂದು ಸಮಯ ಒಂದೇ ಅಸ್ಮಿತೆಗೆ ಬದ್ಧನಾಗಿರುತ್ತಾನೆ. ಸಮ್ಮಿಶ್ರ ಸರ್ಕಾರ ವ್ಯಾಖ್ಯಾನಿಸಿ. FA ಆಗುವರ ಪ್ರಕಾರ ವಿವಿಧ ರಾಜಕೀಯ ಪಕ್ಷಗಳು ಸದಸ್ಯರು ಒಂದುಗೂಡಿ ಸರ್ಕಾರ ಮತ್ತು ಮಂತ್ರಿಮಂಡಲವನ್ನು ರಚಿಸುವ ಒಂದು ವ್ಯವಸ್ಥೆ. ಸಮ್ಮಿಶ್ರ ಸರ್ಕಾರಗಳನ್ನು ಹೊಂದಿರುವ 2 ರಾಷ್ಟ್ರಗಳ ಉದಾಹರಣೆ ಕೊಡಿ ಅಂದಾಗ ಫ್ರಾನ್ಸ್, ಸಿಸಿಲಿ, ಇಟಲಿ, ಜರ್ಮನ್, ಭಾರತ. ಸಾಮೂಹಿಕ ನಾಯಕತ್ವ ಎಂದರೇನು? ಒಂದು ರಾಷ್ಟ್ರದ ಆಡಳಿತಕ್ಕೆ ಸಂಬಂಧಿಸಿದಂತೆ ನಿರ್ಣಯಗಳನ್ನು ಕೈಗೊಳ್ಳುವ ಆಡಳಿತದ ಎಲ್ಲಾ ಮುಖ್ಯಸ್ಥರ ಜೊತೆ ವಿಚಾರ ವಿನಿಮಯ ಮಾಡಿ ನಿರ್ಧಾರ ಕೈಗೊಳ್ಳಲಾಗುತ್ತದೆ. ಇದನ್ನು ಸಾಮೂಹಿಕ ನಾಯಕತ್ವ ಎನ್ನುತ್ತಾರೆ.
ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎಂದರೇನು? ಸಾಮಾಜಿಕ ಸಾಮರಸ್ಯ ರಕ್ಷಣೆ, ಕಾನೂನು ಅನುಷ್ಠಾನ ಮತ್ತು ಶಾಂತಿಗೆ ಭಂಗವನ್ನುಂಟು ಮಾಡುವವರಿಗೆ ಶಿಕ್ಷಣ ನೀಡುವ ಕಾರ್ಯಕ್ರಮ. NDA ಎರಡು ಮಿತ್ರ ಪಕ್ಷಗಳು ತೀರಿಸಿ ಅಂದಾಗ ಶಿವಸೇನಾ ಪಕ್ಷ, ತೆಲುಗು ದೇಶಂ. UPA ಎರಡು ಮಿತ್ರ ಪಕ್ಷ, BSP ಉತ್ತರ ಪ್ರದೇಶ, RJD ಬಿಹಾರ್. ರಾಜ್ಯ ಪ್ರೇರಿತ ಭಯೋತ್ಪಾದನೆ ಅಂದರೆ ಪ್ರಪಂಚದಾದ್ಯಂತ ಭಯೋತ್ಪಾದಕರ ಸಂಘಟನೆಗಳಿಗೆ ತರಬೇತಿ ಕೇಂದ್ರಗಳಿಗೆ ಆಶ್ರಯ ನೀಡಿದೆ. ಇಲ್ಲಿ ಆತಂಕವಾದಿಗಳನ್ನು ಸಮರ ಸೇನೆಗಳಿಂದ ಬಿಂಬಿಸಲಾಗುತ್ತಿದೆ. ಬಡತನ, ಅಜ್ಞಾನ, ನಿರುದ್ಯೋಗ ಮೊದಲಾದ ಸಮಸ್ಯೆಗಳಿಂದ ಬಳಲುತ್ತಿರುವ ಯುವಕರನ್ನು ವಿವಿಧ ಆಸೆ ಆಮಿಷಗಳನ್ನು ತೋರಿಸಿ ತಲೆಕಡಿಸಿ ಬಳಸಿಕೊಳ್ಳುತ್ತಿರುವುದು ಈ ಭಯೋತ್ಪಾದನೆ ಬೆಳವಣಿಗೆ ಪ್ರಮುಖ ಕಾರಣವಾಗಿದೆ. ಸಾಮಾನ್ಯ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಯಾವ ವಿಷಯದಲ್ಲಿ ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡಬಹುದು? ರಾಷ್ಟ್ರದ ಹಿತಾಸಕ್ತಿ ರಕ್ಷಣೆ ದೃಷ್ಟಿಯಿಂದ ರಾಜ್ಯಗಳು ರೈಲ್ವೆ, ಆಸ್ತಿ ಸಂಪರ್ಕ ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ನೀಡಬಹುದು. ಭ್ರಷ್ಟಾಚಾರ ಎಂದರೆ ಸ್ಪಷ್ಟ ಮತ್ತು ಉದ್ದೇಶಪೂರ್ವಕವಾಗಿ ಒಬ್ಬನ ಸ್ಥಾನವನ್ನು, ಅಧಿಕಾರವನ್ನು ಅಥವಾ ಸಂಪನ್ಮೂಲಗಳನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ವೈಯಕ್ತಿಕ ಉಪಯುಕ್ತತೆಗೆ ಶೋಷಣೆ ಮಾಡುವುದೇ ಭ್ರಷ್ಟಾಚಾರ. ಭಾರತದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಇರುವ ಎರಡು ಅಡಚಣೆಗಳಾವು? ಆಡಳಿತದಲ್ಲಿ ಅಧ್ಯಕ್ಷತೆ, ಪ್ರಜಾತಂತ್ರದ ಮೌಲ್ಯಗಳ ಕುಸಿತ. ಭ್ರಷ್ಟಾಚಾರದ ನಿರ್ಮೂಲನೆಗೊಳಿಸಲು ನಡೆದ ಒಂದು ಆಂದೋಲನವನ್ನು ತಿಳಿಸಿದಾಗ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ನಡೆದಂತಹ ಆಂದೋಲನ.